ಕನ್ನಡ ಸಿನಿಮಾ ಲೋಕದಲ್ಲಿ ಪೋಷಕ ನಟನಾಗಿ ವಿಲನ್ ಆಗಿ ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ಕನ್ನಡದ ಹಿರಿಯ ನಟ ಲಕ್ಷ್ಮಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ಸ್ನೇಹಿತರೆ ನಟ ಲಕ್ಷ್ಮಣ್ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಆದರೆ ಇತ್ತೀಚೆಗೆ ಇವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ ಆಗ ಇವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು ಅದಾದ ನಂತರ ಇ ಸಿಜಿ ಕೂಡ ಮಾಡಿಸಲಾಗಿತ್ತು ಸೊ ಈ ಸಮಯದಲ್ಲಿ ಸ್ವಲ್ಪ ಸುಧಾರಿಸಿಕೊಂಡಿದ್ದಂತಹ ಇವರನ್ನ ಮನೆಗೆ ಕರೆದುಕೊಂಡು ಬರಲಾಗಿತ್ತು ಆದರೆ ಮತ್ತೆ ನಿನ್ನೆ ರಾತ್ರಿ ಎದಿನವೂ ಕಾಣಿಸಿಕೊಂಡಿದ್ದು ಆಗ ಮತ್ತೆ ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು ಆದರೆ ಮಾರ್ಗ ಮಧ್ಯದಲ್ಲೇನೆ ಲಕ್ಷ್ಮಣ್ ಅವರು ಕೊನೆಯ ಉಸಿರನ್ನ ಎಳೆದಿದ್ದಾರೆ ಒಂದೆಡೆ ಹಿರಿಯ ನಟರಾಗಿರುವಂತಹ ನಟ ಲಕ್ಷ್ಮಣ್ ಅವರು ಕೊನೆಯ ಉಸಿರನ್ನ ಎಳೆದಿದ್ರೆ ಇನ್ನೊಂದೆಡೆ ಲಕ್ಷ್ಮಣ್ ಅವರ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಯಾವುದೇ ಒಂದು ಸ್ಟಾರ್ ನಟರು ಬಂದಿಲ್ಲ ಅನ್ನೋದು ಕೂಡ ಬೇಸರದ ಸಂಗತಿ ಆಗಿದೆ ನಟ ಲಕ್ಷ್ಮಣ್ ಅವರು ಕನ್ನಡ ಸಿನಿಮಾ ಲೋಕಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ ಒಂದು ಕಾಲದಲ್ಲಿ ಸಾಕಷ್ಟು ಪಾಪ್ಯುಲರ್ ಇದ್ದಂತಹ ಇವರು ಪ್ರತಿ ಸಿನಿಮಾದಲ್ಲೂ ಕೂಡ ನಟಿಸ್ತಾ ಇದ್ರು ಅಂತಾನೆ ಹೇಳಬಹುದು ಅಷ್ಟರ ಮಟ್ಟಿಗೆ ಪಾಪ್ಯುಲರಿಟಿನ ಇವರು ಗೇನ್ ಮಾಡ್ಕೊಂಡಿದ್ರು ಉತ್ತಮ ನಟನೆಯನ್ನ ಕೂಡ ಮಾಡ್ತಾ ಇದ್ರು ಸೊ ಹೀಗಾಗಿ ಇವರಿಗೆ ಸಾಲು ಸಾಲು ಸಿನಿಮಾಗಳ ಆಫರ್ಗಳು ಕೂಡ ಸಿಗ್ತಾ ಇದ್ವು ಆದ್ರೆ ಕಳೆದ ಹಲವು ವರ್ಷಗಳಿಂದ ಇವರು ಸಿನಿಮಾ ಲೋಕದಿಂದ ದೂರನೇ ಇದ್ರು ಅಂತಾನೆ ಹೇಳಬಹುದು ಅಂದ ಮಾತ್ರಕ್ಕೆ ಅವರನ್ನ ಮರೆತು ಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಟ ಲಕ್ಷ್ಮಣ್ ಅವರ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಅವರ ಮನೆಯಾಗಿರುವಂತಹ ಮೂಡಲ ಮನೆಯಲ್ಲಿ ಈ ಒಂದು ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಯಾರು ಬೇಕಿದ್ರು ಬಂದು ದರ್ಶನವನ್ನ ಮಾಡಬಹುದಾಗಿದೆ ಇಲ್ಲಿಯವರೆಗೆ ಕೆಲವೇ ಕೆಲವು ನಟ ನಟಿಯರು ಬಂದು ಇವರ ಪಾರ್ಥಿವ ಶರೀರವನ್ನ ನೋಡಿಕೊಂಡು ಹೋಗಿದ್ದಾರೆ ಹೊರತುಪಡಿಸಿದ್ರೆ ಕನ್ನಡ ಸಿನಿಮಾ ಲೋಕದ ಸ್ಟಾರ್ ನಟರಾಗಿರ್ಲಿ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ನಟರಾಗಿರ್ಲಿ ಖಂಡಿತವಾಗ್ಲು ಬಂದಿಲ್ಲ ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನು ಮುಂದೆ ಕೂಡ ಬರಬಹುದು ಸ್ವಲ್ಪ ಸಮಯ ಇದೆ ಬರಬಹುದೇನೋ ಬಟ್ ಇಲ್ಲಿಯ ತನಕ ಬಂದಿಲ್ಲ ಅಂತ ಹೀಗಾಗಿ ತುಂಬಾನೇ ಪಾಪ್ಯುಲರ್ ಇರುವಂತಹ ನಟ ನಟಿಯರಿಗೆ ತೊಂದರೆ ಆದ್ರೆ ಮಾತ್ರನೇ ಈ ರೀತಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರ ತಮ್ಮ ಸಿನಿಮಾ ಶೂಟಿಂಗ್ ಅಲ್ಲಿ ಅಷ್ಟೊಂದು ಬ್ಯುಸಿ ಇರ್ತಾರ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ இதக்கே காரணக்குடா இது ಅದೇನಪ್ಪ ಅಂತ ಹೇಳಿದ್ರೆ ನಟ ಲಕ್ಷ್ಮಣ್ ಅವರು ಇನ್ನೂರಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆಯನ್ನ ಕೂಡ ಮಾಡಿದ್ದಾರೆ ಕನ್ನಡ ಸಿನಿಮಾ ರಂಗಕ್ಕೆ ಇವರ ಕೊಡುಗೆ ಕೂಡ ಸಾಕಷ್ಟು ಇರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಇವರೆಲ್ಲರ ಜೊತೆ ನಟನೆಯನ್ನ ಮಾಡಿರುವಂತಹ ಇವರು ಕನ್ನಡ ಸಿನಿಮಾ ಲೋಕಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ ಸೊ ಇಂತಹ ನಟನೆಗೆ ಅಂತಿಮವಾಗಿ ಒಂದು ನಮನವನ್ನ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರುವಂತದ್ದು ಇದೇ ಕಾರಣದಿಂದಾಗಿ ಕೆಲವೇ ಕೆಲವು ಹಿರಿಯ ನಟರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಸ್ಟಾರ್ ನಟರಾಗಿ ಅಥವಾ ಯುವ ನಟರು ಕೂಡ ಕಡಿಮೆನೆ ಬಂದಿರೋದು ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಅಂತ ನೀವು ಕೇಳೋದಾದ್ರೆ ಬೇರೆ ಯಾರು ಅಲ್ಲ ಜನರೇನೆ ಈ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ಪೋಸ್ಟ್ ಗಳಿಗೆ ಬರ್ತಾ ಇರುವಂತಹ ರಿಪ್ಲೈ ಅನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಜನರ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಇವರ ಮೇಲೆ ಅನ್ನೋದು ಯಾರು ಇವರನ್ನ ನೋಡಲು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾವೆಲ್ಲರೂ ಕೂಡ ಇವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ